ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಕಾಲಿಟ್ಟಂತಹ ಮೊದಲನೇ ದೇಶ ಭಾರತ ಆಗಿದೆ. ಇಸ್ರೋಗೆ ಧನ್ಯವಾದ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಗಸ್ಟ್ 23ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ 47 ಪಾಯಿಂಟ್ಗಳಷ್ಟು ಗೈನ್ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ ಕೂಡ 213 ಪಾಯಿಂಟ್ಗಳಷ್ಟು ಗೈನ್ ಆಗಿದೆ. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಪಾಸಿಟಿವ್ ಆಗಿದ್ದು 485 ಪಾಯಿಂಟ್ಗಳಷ್ಟು ಗೈನ್ ಆಗಿದೆ. ನಿಫ್ಟಿಯ ಟಾಪ್ ಗೈನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಂಡಾಲ್ಕೋ ಇವತ್ತು ಟಾಪ್ ಗೈನರ್ ಆಗಿತ್ತು. 2.5%ನ ಗೈನ್ ಇಂಡಾಲ್ಕೋನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಆಕ್ಸಿಸ್ ಬ್ಯಾಂಕ್ ಕೂಡ 2.5%ನಷ್ಟು ಗೈನ್ ಆಗಿದೆ. ICICI ಬ್ಯಾಂಕ್, SBI ಕೂಡ 1.5%ನಷ್ಟು ಗೈನ್ ಆಗಿದೆ. L&Tನಲ್ಲೂ ಕೂಡ 1.5%ನ ಗೈನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಆದ್ದರಿಂದ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ 500 ಪಾಯಿಂಟ್ಗಳಷ್ಟು ಗೈನ್ ಇವತ್ತು ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪೋರ್ಟ್ಸ್ ನೋಡೋದಕ್ಕೆ ಸಿಕ್ಕಿದೆ. ಕಳೆದ 3-4 ಟ್ರೇಡಿಂಗ್ ಸೆಷನ್ಸ್ಗಳಿಂದ ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪೋರ್ಟ್ಸ್ ಟಾಪ್ ಗೈನರ್ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಇವತ್ತು ಎರಡು ಕಂಪನಿಯ ಸ್ಟಾಕ್ ಪ್ರೈಸ್ನಲ್ಲಿ ತುಂಬಾ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಎಂಟರ್ಪ್ರೈಸಸ್ 6%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದ್ರೆ ಅದಾನಿ ಪೋರ್ಟ್ಸ್ನಲ್ಲಿ 3%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಅದಾನಿ ಸ್ಟಾಕ್ಗಳಲ್ಲಿ ವಾಲಟಾಲಿಟಿ ಕಂಟಿನ್ಯೂ ಆಗ್ತಾ ಇದೆ. ಸನ್ಫಾರ್ಮಾ ಮತ್ತು ಭಾರತಿ ಏರ್ಟೆಲ್ ಕೂಡ 1%ನಷ್ಟು ಡೌನ್ ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ. ಟಾಟಾ ಮೋಟರ್ಸ್ನಲ್ಲೂ ಕೂಡ 1%ನ ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs DIIs ಇಬ್ಬರು ಕೂಡ ಇವತ್ತು ನೆಟ್ ಬೈಯರ್ಸ್ ಆಗಿದ್ದಾರೆ. FIIs ಕಡೆಯಿಂದ 614 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ DIIs ಕಡೆಯಿಂದ 125 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ನಲ್ಲಿ ಇವತ್ತು ಕೂಡ ಲೋವರ್ ಸರ್ಕ್ಯೂಟ್ ಕಂಟಿನ್ಯೂ ಆಗ್ತದೆ. ತುಂಬಾ ಶೇರ್ಗಳು ಸೆಲ್ ಸೈಡ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಮ್ಯೂಚುವಲ್ ಫಂಡ್ ಹೌಸ್ಗಳು ತುಂಬಾ ಸೆಲ್ಲಿಂಗ್ ಅನ್ನು ಮಾಡ್ತಿದ್ದಾರೆ. ಅದರಿಂದ ನಮಗೆ ಲೋವರ್ ಸರ್ಕ್ಯೂಟ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತದೆ. ಸ್ಲೋ ಆಗಿ ರೀಟೇಲ್ ಇನ್ವೆಸ್ಟರ್ಸ್ಗಳು ಸಣ್ಣ ಸಣ್ಣ NISಗಳು ಬೈಯಿಂಗ್ ಅನ್ನು ಮಾಡ್ತಿದ್ದಾರೆ. ಬಟ್ 12-13 ಕೋಟಿ ಶೇರ್ಗಳು ಸೆಲ್ ಸೈಡ್ನಲ್ಲಿ ಕಾಣಿಸಿದಾಗ ರೀಟೇಲ್ ಆಗಿ NIA ಈ ಶೇರ್ಗಳನ್ನ ಕವರ್ ಮಾಡಿ ಬೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದಾದ್ರೂ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಬೈಯಿಂಗ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಜಿಯೋ ಫಿನಾನ್ಷಿಯಲ್ಸ್ ನಾರ್ಮಲ್ ಆಗಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ರೆಡಿ ನಾನು ನಿನ್ನೆ ಹೇಳಿದ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಶೇರ್ಗಳನ್ನ ಅಕ್ಯುಮುಲೇಟ್ ಮಾಡ್ತಾ ಹೋಗ್ಬೋದಾಗುತ್ತೆ. ವಡಫೋನ್ ಐಡಿಯಾದಲ್ಲೂ ಕೂಡ ಇವತ್ತು 2%ನಷ್ಟು ಗೈನ್ ನೋಡೋದಕ್ಕೆ ಸಿಕ್ತು. ಇವರು ತಮ್ಮ ಡೆಟ್ ಅನ್ನ ಪಾರ್ಷಲಿ ಕ್ಲಿಯರ್ ಮಾಡಬೇಕು ಅಂತ ಪ್ಲಾನ್ಸ್ ಗಳನ್ನ ಹೊಂದಿದ್ದಾರೆ. ಸ್ಪೆಕ್ಟ್ರಮ್ ಅನ್ನ ಇವರು ಬೈ ಮಾಡ್ಕೊಂಡಿದ್ರು. ಆ ಸ್ಪೆಕ್ಟ್ರಮ್ ನ ಡ್ಯೂಸ್ ಅನ್ನ ಗೌರ್ಮೆಂಟ್ ಗೆ ಕ್ಲಿಯರ್ ಮಾಡಬೇಕಾಗಿದೆ. ಸೊ 2400 ಕೋಟಿಯಷ್ಟು ಡೆಟ್ ಅನ್ನ ಈ ಒಂದು ಸೆಪ್ಟೆಂಬರ್ ಕ್ವಾರ್ಟರ್ ನಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಲೈಸೆನ್ಸ್ ಫೀ 780 ಕೋಟಿ, ಹಾಗೆಯೇ 1680 ಕೋಟಿಯಷ್ಟು ಫಸ್ಟ್ ಇನ್ಸ್ಟಾಲ್ಮೆಂಟ್ ಅನ್ನ ಪೇ ಮಾಡಬೇಕಾಗಿದೆ. ಈ ಇನ್ಸ್ಟಾಲ್ಮೆಂಟ್ ಏನಾದರೂ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಸೊ ಅದರ ಮೇಲೆ 15%ನಷ್ಟು ಇಂಟ್ರೆಸ್ಟ್ ಅನ್ನ ಪ್ರತಿ ವರ್ಷ ಕೊಡಬೇಕಾಗುತ್ತೆ. ಅದೇ ಒಂದು ರೀಸನ್ ನಿಂದ ವಡಫೋನ್ ಐಡಿಯಾ ತಮ್ಮ ಡೆಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ಲಾನ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 2%ನಷ್ಟು ಗೈನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಡೆಟ್ ಏನಿದೆ ವಡಫೋನ್ ಐಡಿಯಾದ ಲಾಂಗ್ ಟರ್ಮ್ ಡೆಟ್ ಅಲ್ಲ. ರೀಸೆಂಟ್ ಆಗಿ ಅವರು ಏನು 5G ಸ್ಪೆಕ್ಟ್ರಮ್ಸ್ ಗಳನ್ನ ಅಕ್ವೈರ್ ಮಾಡ್ಕೊಂಡಿದ್ರು. ಸೊ ಅದರ ಒಂದು ಲೈಸೆನ್ಸ್ ಫೀ ಏನಿತ್ತು, ಹಾಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಏನಿತ್ತು, ಅದನ್ನ ಇನ್ನು ವಡಫೋನ್ ಐಡಿಯಾ ಪೇ ಮಾಡಿರಲಿಲ್ಲ. ಅದನ್ನ ಅವರು ಈಗ ಪೇ ಮಾಡ್ತಾ ಇದ್ದಾರೆ. L&T ಈಗ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿದೆ. ಇವರ ಆರ್ಡರ್ ಬುಕ್ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಮತ್ತೆ ಆಸ್ಟ್ರೇಲಿಯಾದಿಂದ ಇನ್ನೊಂದು ಆರ್ಡರ್ ಕಂಪನಿಗೆ ಸಿಗ್ತಿದೆ. 2500 ಕೋಟಿಯ ಯೂರಿಯಾ ಪ್ಲಾಂಟ್ ಡೀಲ್ ಅನ್ನ L&T ವಿನ್ ಆಗಿದ್ದಾರೆ. ಆಸ್ಟ್ರೇಲಿಯಾದ ಅತಿ ದೊಡ್ಡ ಯೂರಿಯಾ ಪ್ಲಾಂಟ್ ಅನ್ನ L&T ಬಿಲ್ಡ್ ಮಾಡ್ತಾರೆ. ಸೊ ತುಂಬಾನೇ ಆರ್ಡರ್ಸ್ಗಳು ಬ್ಯಾಕ್ ಟು ಬ್ಯಾಕ್ L&T ಗೆ ಸಿಗ್ತದೆ. ಆದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲೂ ಕೂಡ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. TVS ಸಪ್ಲೈ ಚೈನ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ನಿನ್ನೆ ದಿನ ನಮಗೆ 4 ರೂಪಾಯಿಯಷ್ಟು ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. 197ರ ಪ್ರೈಸ್ ಅನ್ನ ಕಂಪನಿ ಸೆಟ್ ಮಾಡಿದ್ರು. ಸೊ 197ರ ಪ್ರೈಸ್ ಅನ್ನ ಕಂಪನಿಯನ್ನು ಸೆಟ್ ಮಾಡಿದ್ರು. ಅದು ತುಂಬಾ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಆಗಿತ್ತು. ಆದ್ರಿಂದ ಹೆಚ್ಚಿನ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಸೊ 201-202ರ ಪ್ರೈಸ್ ನಲ್ಲಿ ಲಿಸ್ಟ್ ಆಗ್ಬೋದು ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. 207ರ ಪ್ರೈಸ್ ನಲ್ಲಿ TVS ಸಪ್ಲೈ ಚೈನ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ಹಾಗೆ 201ರ ಪ್ರೈಸ್ ನಲ್ಲಿ ಕ್ಲೋಸಿಂಗ್ ಸಿಗ್ತಿರೋದು ಕಾಣಿಸ್ತಿದೆ. ಸೊ ಹೆಚ್ಚಿನ ಒಂದು ಬೈಯಿಂಗ್ ಕೂಡ ಬೇರೆ IPOಗಳ ರೀತಿಯಲ್ಲಿ TVS ಸಪ್ಲೈ ಚೈನ್ ನಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ. ಕಾರಣ ವ್ಯಾಲ್ಯೂಯೇಷನ್ ಆಗಿರುತ್ತೆ. ಸೊ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಮುಂದಿನ ಕ್ವಾರ್ಟರ್ ಗಳಲ್ಲಿ TVS ಸಪ್ಲೈ ಚೈನ್ ಡಿಕ್ಲೇರ್ ಮಾಡ್ತಾ ಹೋದ್ರೆ ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗುತ್ತೆ. ಇಲ್ಲಾಂದ್ರೆ ಈ ಒಂದು ಪ್ರೈಸ್ ನಿಂದ ಕೂಡ ಹೆಚ್ಚಿನ ಕರೆಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಫ್ರೆಶ್ ಆಗಿ ಎಂಟ್ರಿಯನ್ನ ತಗೋಬೇಕು ಅಂತ ಇದ್ರೆ ಅವಾಯ್ಡ್ ಮಾಡೋದು ಒಳ್ಳೆ ಒಂದು ಡಿಸಿಷನ್ ಆಗುತ್ತೆ. ವ್ಯಾಲ್ಯೂಯೇಷನ್ ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ನ ಬಗ್ಗೆ ಪ್ಲಾನಿಂಗ್ ಅನ್ನ ಮಾಡಬೇಕಾಗುತ್ತೆ. ಏರೋಫ್ಲಿಕ್ಸ್ ನಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬರ್ತಿರೋದು ಕಾಣಿಸ್ತದೆ. ಟೋಟಲ್ ಆಗಿ ಇಶ್ಯೂ 2ನೇ ದಿನನೇ 21 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 18 ಟೈಮ್ನಷ್ಟು ಓವರ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ NIA ಕ್ಯಾಟಗರಿ 46 ಟೈಮ್ನಷ್ಟು ಓವರ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಕೂಡ 2ನೇ ದಿನನೇ 8 ಟೈಮ್ನಷ್ಟು ಓವರ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಾಳೆ ಕೊನೆ ದಿನ ಆಗಿರುತ್ತೆ. ತುಂಬಾ ಓವರ್ ಸಬ್ಸ್ಕ್ರಿಪ್ಷನ್ ಬರುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇದೆ. ಯಾಕೆಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. 72ರ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ದು. 9,000 ರೂಪಾಯಿಯಷ್ಟು ಲಿಸ್ಟಿಂಗ್ ಗೇನ್ಸ್ ನ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಅದರಿಂದ ಎಲ್ಲರೂ ಕೂಡ ಅಪ್ಲಿಕೇಶನ್ಸ್ ಗಳನ್ನ ಹಾಕುವಂತ ಚಾನ್ಸಸ್ ಇರುತ್ತೆ.
ಹಾಗೆ ಇಲ್ಲಿ ಅಲಾಟ್ಮೆಂಟ್ ನ ಚಾನ್ಸಸ್ ಕೂಡ ಕಷ್ಟ ಆಗುತ್ತೆ. ಪಿರಮಿಡ್ ಟೆಕ್ನೋಪ್ಲಸ್ ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತಿದೆ. 21 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಂಟಿನ್ಯೂ ಆಗ್ತಿದ್ದು 2000 ರೂಪಾಯಿಷ್ಟು ಲಿಸ್ಟಿಂಗ್ ಗೇನ್ಸ್ ಅನ್ನ ಈ ಒಂದು ಐಪಿಓ ನಿಂದ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಬ್ರೈಟ್ಕಾಮ್ ಗ್ರೂಪ್ ನಲ್ಲಿ ಇವತ್ತು ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. 5% ಡೌನ್ ಸೈಡ್ ನೊಂದಿಗೆ ಬ್ರೈಟ್ಕಾಮ್ ಗ್ರೂಪ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ರೀಸನ್ ಸೆಬಿ ಬ್ರೈಟ್ಕಾಮ್ ಗ್ರೂಪ್ ನ ಆಡಿಟರ್ಸ್ ಹಾಗೇನೆ ಬೋರ್ಡ್ ಮೆಂಬರ್ಸ್ ಅನ್ನ ಬೋರ್ಡ್ ಪೊಸಿಷನ್ ನಿಂದ ದೂರ ಇರಬೇಕು ಅಂತ ಹೇಳಿದ್ದಾರೆ. ಹಾಗೇನೆ ಆಡಿಟರ್ಸ್ ಗಳು ಬ್ರೈಟ್ಕಾಮ್ ಗ್ರೂಪ್ ನ ಯಾವುದೇ ರೀತಿಯ ಫಿನಾನ್ಷಿಯಲ್ ಆಕ್ಟಿವಿಟಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬಾರದು. ಬ್ರೈಟ್ಕಾಮ್ ಗ್ರೂಪ್ ಅಥವಾ ಅದರ ಸಬ್ಸಿಡರಿ ಕಂಪನಿಗಳಲ್ಲಿ ಯಾವುದೇ ರೀತಿಯ ಆಡಿಟಿಂಗ್ ಆಕ್ಟಿವಿಟೀಸ್ ಗಳನ್ನ ಮಾಡಬಾರದು ಅಂತ ತಮ್ಮ ಒಂದು ರೂಲಿಂಗ್ ಅನ್ನ ಕೊಟ್ಟಿದ್ದಾರೆ. ಸೆಬಿಯ ಮುಂದಿನ ಆದೇಶ ಬರುವವರೆಗೂ ಸಿಎಂಡಿ ಮತ್ತೆ ಸಿಎಫ್ಒ ಕೂಡ ಬೋರ್ಡ್ ಪೊಸಿಷನ್ ನಿಂದ ದೂರ ಇರಬೇಕಾಗುತ್ತೆ. ಬ್ರೈಟ್ಕಾಮ್ ಗ್ರೂಪ್ಸ್ ತಮ್ಮ ರಿಸಲ್ಟ್ಸ್ ಅನ್ನ ಸರಿಯಾಗಿ ಡಿಕ್ಲೇರ್ ಮಾಡಿರಲಿಲ್ಲ, ಹಾಗೆ ಈ ಒಂದು ಫ್ರಾಡ್ ನಲ್ಲಿ ಆಡಿಟರ್ಸ್ ಗಳು ಕೂಡ ಇನ್ವಾಲ್ವ್ ಆಗಿದ್ರು ಅನ್ನೋದು ಸೆಬಿಯ ಒಂದು ರಿಪೋರ್ಟ್ ಆಗಿರುತ್ತೆ. ಹಾಗೆ ಈ ಒಂದು ಫ್ರಾಡ್ ಆಕ್ಟಿವಿಟಿನಲ್ಲಿ ಸಿಎಂಡಿ ಕಂಪನಿಯ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೆ ಚೀಫ್ ಫಿನಾನ್ಷಿಯಲ್ ಆಫೀಸರ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸೊ ಅವರು ಕೂಡ ಬೋರ್ಡ್ ಪೊಸಿಷನ್ ನಿಂದ ದೂರ ಇರಬೇಕಾಗುತ್ತೆ. ಸೊ ಬ್ರೈಟ್ಕಾಮ್ ಗ್ರೂಪ್ ನ ಫಂಡಮೆಂಟಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ, ಹಾಗೆ ಇವರು ಕಂಪನಿಯ ರಿಸಲ್ಟ್ಸ್ ನಲ್ಲೂ ಕೂಡ ಸ್ವಲ್ಪ ಫ್ರಾಡ್ ಅನ್ನ ಮಾಡಿದ್ರು, ಅದರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಐಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಬೂಮ್ ಇದ್ದಂತ ಸಂದರ್ಭದಲ್ಲಿ ತುಂಬಾ ಜನ ಬ್ರೈಟ್ಕಾಮ್ ಗ್ರೂಪ್ ನ ಶೇರ್ ಗಳನ್ನ ಬೈ ಮಾಡ್ಕೊಂಡಿದ್ರು. ಸೊ ಈ ರೀತಿಯ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋ ಬದಲು ಒಳ್ಳೊಳ್ಳೆ ಐಟಿ ಕಂಪನಿಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ ನೆಗೆಟಿವಿಟಿ ಕಂಟಿನ್ಯೂ ಆಗ್ತಿದೆ. ಇವತ್ತು ಕೂಡ ಸ್ಟಾಕ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ರಿಲಯನ್ಸ್ ನ ಸಬ್ಸಿಡರಿ ಕಂಪನಿ ಆಗಿರುವಂತಹ ರಿಲಯನ್ಸ್ ರೀಟೇಲ್ ನಲ್ಲಿ ಕತಾರ್ ಇನ್ವೆಸ್ಟ್ಮೆಂಟ್ ಅಥಾರಿಟಿ 8,278 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಇದ್ದಾರೆ. 8,278 ಕೋಟಿ ಇನ್ವೆಸ್ಟ್ ಮಾಡಿ 1% ಅಷ್ಟು ಸ್ಟೇಕ್ ಅನ್ನ ರಿಲಯನ್ಸ್ ರೀಟೇಲ್ ನಲ್ಲಿ ಕತಾರ್ ಇನ್ವೆಸ್ಟ್ಮೆಂಟ್ ಅಥಾರಿಟಿಯ ಸಬ್ಸಿಡರಿ ಕಂಪನಿ ಪಡ್ಕೋತಾರೆ. 2020 ಕೋವಿಡ್ ಸಂದರ್ಭದಲ್ಲಿ 47,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ರಿಲಯನ್ಸ್ ರೀಟೇಲ್ ಜನರೇಟ್ ಮಾಡಿದ್ರು. ಹಾಗೆ 4.21 ಲಕ್ಷ ಕೋಟಿಯ ವ್ಯಾಲ್ಯೂಯೇಷನ್ ನಲ್ಲಿ ಈ ಒಂದು ಫಂಡ್ ರೈಸಿಂಗ್ ಆಗಿತ್ತು. ಸೊ ಮತ್ತೆ ಈಗ ಕತಾರ್ ಇನ್ವೆಸ್ಟ್ಮೆಂಟ್ ಅಥಾರಿಟಿ 8,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ರಿಲಯನ್ಸ್ ರೀಟೇಲ್ ನಲ್ಲಿ ಮಾಡ್ತಿದ್ದಾರೆ. ಸೊ ರಿಲಯನ್ಸ್ ರೀಟೇಲ್ ಕೂಡ ಡಿಮರ್ಜ್ ಆಗುವಂತಹ ಪ್ಲಾನ್ಸ್ ಗಳನ್ನ ಹೊಂದಿದೆ. ಸೊ ನೋಡ್ಬೇಕಾಗುತ್ತೆ ಜಿಯೋ ಟೆಲಿಕಾಮ್ ಹಾಗೇನೆ ರಿಲಯನ್ಸ್ ರೀಟೇಲ್ ಯಾವಾಗ ರಿಲಯನ್ಸ್ ನಿಂದ ಡಿಮರ್ಜ್ ಆಗುತ್ತೆ ಅಂತ. ಸೊ ಆ ಒಂದು ಡಿಮರ್ಜರ್ ಕೂಡ ಜಿಯೋ ಫಿನಾನ್ಷಿಯಲ್ಸ್ ನ ರೀತಿಯಲ್ಲೇ ಬರುವಂತಹ ಚಾನ್ಸಸ್ ಗಳು ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.